ಮೇ ಹನ್ನೆರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎರಡು ಕೊರಿಂತದವರಿಗೆ ಬರೆದ ಪತ್ರಿಕೆ ಏಳು ಒಂದು ದೇವರ ರಾಜ್ಯಕ್ಕೆ ಬಾಧ್ಯರಾಗರೂ ಕರೆಯಲ್ಪಟ್ಟ ಭಾವಿ ಸದಸ್ಯರಲ್ಲಿ ಎಷ್ಟು ಮಂದಿ ಈ ರೀತಿ ಕಲ್ಮಶವನ್ನು ಹೊಂದಿಲ್ಲ ಹೊಟ್ಟೆ ಕಿಚ್ಚು ಡಂಬ ಕಪಟತನ ವೈರತ್ವ ಕೆಟ್ಟ ಮಾತುಗಳು ಇವೆಲ್ಲವೂ ಒಟ್ಟಿಗೆ ಇಲ್ಲದಿದ್ದರೂ ಒಂದಾದರೂ ಇರುತ್ತದೆ ಈ ಬಲಹೀನತೆ ಕ್ರೈಸ್ತ ಭಕ್ತನ ಜೀವನದ ಪ್ರಾರಂಭದಲ್ಲಿ ಇರುವುದಾಗಿದ್ದರೂ ಹೋರಾಟ ಮಾಡಬೇಕಾಗುವುದು ಈ ಎಲ್ಲ ದುರ್ಗುಣಗಳನ್ನು ಎಚ್ಚರಿಕೆ ವಹಿಸಿ ತೊಲಗಿಸಬೇಕಾಗಿದೆ ಪ್ರತಿಯೊಬ್ಬನೂ ತನ್ನ ಜೀವನದಲ್ಲಿ ನಡೆ ನುಡಿ ಕ್ರಿಯೆಗಳನ್ನು ಪರಿಶೀಲಿಸಿ ಅದರ ಹಿಂದೆ ಇರುವಂಥ ಪ್ರೇರಣೆ ಯೋಚನೆಯನ್ನು ಶೀಘ್ರವಾಗಿ ಗುರುತಿಸಿ ತಿಳುಕೊಂಡು ತಕ್ಷಣ ವಿಸರ್ಜಿಸಲು ತೊಲಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಹೀಗೆ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುದ್ಧ ಮಾಡಿಕೊಳ್ಳುವುದನ್ನು ಕರ್ತನು ಮೆಚ್ಚುತ್ತಾನೆ